ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ BTM ಲೇಔಟ್ ರಾಮಲಿಂಗಾರೆಡ್ಡಿಯವರ ಭದ್ರಕೋಟೆ. ಕಳೆದ 2008, 2013, 2018 ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಗೆಲ್ತಾ ಬರ್ತದೆ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನಿಂದ. ಈಗಲೂ ಕೂಡ ಅವರೇ ಅಲ್ಲಿ ಕ್ಯಾಂಡಿಡೇಟ್. 2023 ಕಾಂಗ್ರೆಸ್ನಿಂದ ರಾಮಲಿಂಗಾರೆಡ್ಡಿಯವರೇ BTM ಲೇಔಟ್ನ ಕ್ಯಾಂಡಿಡೇಟ್. ಈಗ ಅಲ್ಲಿ ಹಿಂದೆ ಲಲ್ಲೇಶ್ ರೆಡ್ಡಿ ಕಂಟೆಸ್ಟ್ ಮಾಡಿದರು, ಈಗ ಶ್ರೀಧರ್ ರೆಡ್ಡಿ ಟಿಕೆಟ್ ಕೇಳ್ತಿದ್ದಾರೆ BJPಯಿಂದ. ಸೊ BJPಯಲ್ಲಿ ಶ್ರೀಧರ್ ರೆಡ್ಡಿ ಅಥವಾ ಲಲ್ಲೇಶ್ ರೆಡ್ಡಿ ಇಬ್ಬರು ಕೂಡ ಆಸ್ಪಿರೆಂಟ್ ಆಗಿದ್ದಾರೆ. ಯಾರಿಗೆ ಬೇಕಾದ್ರೂ ಟಿಕೆಟ್ ಸಿಗಬಹುದು ಅಂತ ನಮ್ಮ ಈಗಿನ ಸರ್ವೆ ಪ್ರಕಾರ. ಈ ಹಿಂದೆ ಕೂಡ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ನವೆಂಬರ್ ಸರ್ವೆಯಲ್ಲೂ ಕೂಡ, ಕರ್ನಾಟಕ TVಯ ನವೆಂಬರ್ ಸರ್ವೆಯಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 2018 ಸುಮಾರು 20,000 ಮತಗಳ ಅಂತರದಿಂದ ಗೆದ್ದಿದ್ದರು ರಾಮಲಿಂಗಾರೆಡ್ಡಿ ಅವರು. ಶಿವ BTM ಲೇಔಟ್ ಅಶೋಕ್ ಬರ್ತಾರಾ ಬರಲ್ವಾ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಈ ನಡುವೆ ಶ್ರೀಧರ್ ರೆಡ್ಡಿ ಜೊತೆಗೆ ಲಲ್ಲೇಶ್ ರೆಡ್ಡಿ ಇಬ್ಬರು ಆಸ್ಪಿರೆಂಟ್ ಆಗಿದ್ದಾರೆ ಟಿಕೆಟ್ಗಾಗಿ BJPಯಿಂದ. ಇಲ್ಲ, ಇಲ್ಲೇನು ಅಂದರೆ ರೆಡ್ಡಿ ಸಮುದಾಯದವರು ಒಟ್ಟು ಜಾಸ್ತಿ ಇದೆ. ಜನಾರ್ದನ್ ರೆಡ್ಡಿ ಅವ್ರದ್ದು ಹೆಸರು ಮೊದಲು ಕೇಳಿಬರ್ತಿತ್ತು ಇಲ್ಲಿಗೆ ವಾಪಸ್ ಬರ್ತಾರೆ ಅಂದಾಗ. ಅವ್ರ ಸಂಬಂಧನೇ ಲಲ್ಲೇಶ್ ರೆಡ್ಡಿ, ಈಗ ಶ್ರೀಧರ್ ರೆಡ್ಡಿ ತುಂಬ ಪ್ರಬಲವಾಗಿ ಕೇಳಿಬರ್ತಾ ಇರ್ತಕ್ಕಂಥ ಹೆಸರು. ಆಮೇಲೆ ಏನು ವಿಚಾರ ಅಂದರೆ, ಈಗಾಗಲೇ ಹೇಳಲೆ, ಚಾಣಕ್ಯರ್ ಹೆಂಗೆ ಅಂತಂದರೆ ಯುದ್ಧ ಮಾಡೇ ಗೆಲ್ಲಬೇಕು ಅಂತೇನಿಲ್ಲ, ಯುದ್ಧ ಆಗ್ದಂಗೆ ನೋಡ್ಕೊಳ್ಳೋದು. ಇಲ್ಲೂ ಅಷ್ಟೇ, ಚುನಾವಣೆ ಪ್ರಬಲ ಆಗ್ದಂಗೆ ನೋಡ್ಕೊಳ್ಳುವಂಥವ್ರು ಒಂದಷ್ಟು ಜನ. ಬಟ್ ರಾಮಲಿಂಗ ರೆಡ್ಡಿ ಸ್ಟ್ರಾಂಗ್ ಲೀಡರ್, ಇವರು ಸಹ 7 ಬಾರಿ MLA ಆಗಿದ್ದಾರೆ. CM ಮೆಟೀರಿಯಲ್ ರಾಮಲಿಂಗಾರೆಡ್ಡಿ ಹೇಳ್ಕೊಳ್ಳ ಮನುಷ್ಯ ಪಾಪ. ಹೌದು, ಸೈಲೆಂಟ್ ಆಗಿರ್ತಾರೆ. ರಾಮಲಿಂಗಾರೆಡ್ಡಿ ಅಷ್ಟು ಗೆದ್ದತೆ, ಈಗ ಡಿ ಕೆ ಶಿವಕುಮಾರ್ ಸೌಂಡ್ ಮಾಡ್ತಾರೆ ಅನ್ನೋದು ಬಿಟ್ಟರೆ, ರಾಮಲಿಂಗಾರೆಡ್ಡಿ CM ಮೆಟೀರಿಯಲ್, ಸೀನಿಯರ್ ಪೊಲಿಟಿಷಿಯನು. ಅಂದರೆ ರಾಮಲಿಂಗಾರೆಡ್ಡಿ ಅದನ್ನು ಏನು ಕ್ಲೈಮ್ ಮಾಡ್ಕೊಳ್ಳಿಲ್ಲ ಜಾಸ್ತಿ, ನಾನು CM ಆಗಬೇಕು, ನಾನು ಇದಾಗಬೇಕು ಅಂತ ಮೌನ ವಹಿಸ್ತಾರೆ. ಬಟ್ ಒಂದು ವಿಚಾರ ಅಂತಂದರೆ, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಸೀನಿಯರ್ ಲೀಡರ್, ಬೆಂಗಳೂರಿನ ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ ಲೀಡ್ ಮಾಡ್ತಿರೋ ಸರ್, ಲೀಡ್ ಮಾಡ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಅಲ್ಲಿ ಹೋಗಿದ್ರಿ, ಹೆಬ್ಬಾಳ ಪ್ರೊಟೆಸ್ಟಲ್ಲಿ ಅಲ್ಲಿ ಎಲ್ಲ MLAಗಳು ಬಂದಿದ್ರು, ಬಟ್ ಲೀಡ್ ಮಾಡಿದ್ದು ರಾಮಲಿಂಗಾರೆಡ್ಡಿ ಅವರು. ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ 89 ಫಸ್ಟ್ ಟೈಮ್ MLA, ರಾಮಲಿಂಗಾರೆಡ್ಡಿ ಫಸ್ಟ್ ಟೈಮ್ MLA, ಇದೇ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತಾರೆ, ರಾಮಲಿಂಗಾರೆಡ್ಡಿ ನಾನೆಲ್ಲ CM ಆಗಬೇಕು ಅಂತ ಹೇಳ್ಕೊಳ್ಳಲ್ಲ. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಇಂದ ಫಸ್ಟ್ ಟೈಮ್ MLA, ಡಿ ಕೆ ಶಿವಕುಮಾರ್ ಇಂಡಿಪೆಂಡೆಂಟ್ MLA. ಅಲ್ಲ, ಲೈಕ್ ಅವರು ಕಾಂಗ್ರೆಸ್ ಹಿಂಗೆ ದಾಟಿಂಗ್ ಬಂದರು. ವ್ಯತ್ಯಾಸ ಏನು ಅಂದರೆ, ರಾಮಲಿಂಗಾರೆಡ್ಡಿ MLA ಆದಾಗಲೇ ಡಿ ಕೆ ಶಿವಕುಮಾರ್ MLA ಆಗಿದ್ದು, ಅವರು ಸದನಕ್ಕೆ ಬಂದಾಗಲೇ ವಿಧಾನಸಭೆಗೆ ಇವರು ವಿಧಾನಸಭೆಗೆ ಬಂದರು. ಬಟ್ ರಾಮಲಿಂಗಾರೆಡ್ಡಿ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿಲ್ಲ ಸಾಕು, ಮಿನಿಸ್ಟರ್ ಆದರೆ ಸಾಕು ಅನ್ನೋ ಮಟ್ಟಕ್ಕೆ ಇದ್ದಾರೆ. ಬಟ್ ರಾಮಲಿಂಗಾರೆಡ್ಡಿಗೆ CM ಆಗೋ ಕೆಪಾಸಿಟಿ ಇದೆ. ಏನು ಹಿಂಗೆ ಬಿಟ್ರಿ ಏನು ಕತೆ. ಬಟ್ ಅವರು ಗೆದ್ದಿರೋ ಓಟ್ ಎಷ್ಟು? 20,000 ಗೆದ್ದಿರೋ ಓಟ್, 20,000 ಲೀಡು. ಲಲ್ಲೇಶ್ ರೆಡ್ಡಿ, ಲಲ್ಲೇಶ್ ರೆಡ್ಡಿ ಯಾರು, ಯಾರು ಗೊತ್ತು? ಎಲೆಕ್ಷನ್ ಟೈಮ್ ಬರ್ತಾರೆ, ತುಬಕ್ ಅಂತ ಯಾರು ಟಿಕೆಟ್ ಕೊಡ್ತಾರೆ, ಬಿಫಾರ್ ನಿಲ್ಲಿಸ್ಬಿಡ್ತಾರೆ. ಹಾಕ್ಬೇಕಾಯ್ತಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್. ನನಗನ್ಸುತ್ತೆ ಅಶೋಕ್ನೇ ತಂದು ನಿಲ್ಸ್ಕೋಬೇಕಲ್ಲ ಚುನಾವಣೆಗೆ. ಬೆಂಗಳೂರಿನ ಸೀನಿಯರ್ BJP ಲೀಡರ್ ಯಾರು? ಅಶೋಕ್. ಅಶೋಕ್ ಬೆಂಗಳೂರಿನ ಸೀನಿಯರ್ ಕಾಂಗ್ರೆಸ್ ಲೀಡರ್ ಯಾರು? ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ನಿಂತ್ಕೊಳ್ಳಿ ಅಂತ. ಸೊ ಹಂಗಾದ್ರೆ ನೋಡ್ಬೇಕು. ಬಟ್ ಶ್ರೀಧರ್ ರೆಡ್ಡಿ ಈ ಸರ್ ಟಿಕೆಟ್ ಆಗೋ ಸಾಧ್ಯತೆ ಇದೆ, ನೋಡ್ಬೇಕು ಅಶೋಕ್ ಏನ್ ನಿರ್ಧಾರ ತಗೋತಾರೆ ಅಂತ. ಸದ್ಯಕ್ಕೆ ಈ ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎಸ್, ಮುಂದಿನ ಕ್ಷೇತ್ರ ಜಯನಗರ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.